ಕರ್ನಾಟಕ ರಾಜ್ಯ ಮರಳು ಹಾಗೂ ಗಣಿಗಾರಿಕಾ ನೀತಿಯನ್ನು ಸರಳೀಕರಿಸಬೇಕೆಂದು ಒತ್ತಾಯಿಸಿ ಸಿಐಟಿಯು ವತಿಯಿಂದ ಪ್ರತಿಭಟನಾ ಪ್ರದರ್ಶನ ಮಂಗಳೂರು ಮಹಾನಗರ ಪಾಲಿಕೆಯ ಉಸ್ತುವಾರಿ ಸಚಿವರ ಕಚೇರಿಯ ಮುಂಭಾಗದಲ್ಲಿ ನಡೆಯಿತು. ಕರ್ನಾಟಕ ರಾಜ್ಯ ಸರ್ಕಾರದ ಮರಳು ಹಾಗೂ ಗಣಿಗಾರಿಕೆ ನೀತಿಯನ್ನು ಸರಳೀಕರಿಸಬೇಕೆಂದು ಒತ್ತಾಯಿಸಿ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ನಿರುದ್ಯೋಗ ಸಮಸ್ಯೆಯ ವಿರುದ್ಧ ಪ್ರತಿಭಟನಾ ಪ್ರದರ್ಶನ ಮಂಗಳೂರು ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಸೋಮವಾರ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಕಟ್ಟಡ ಇತರ ನಿರ್ಮಾಣ ಕಾರ್ಮಿಕರ ಜಿಲ್ಲಾಧ್ಯಕ್ಷ ಬಿಎಂ ಭಟ್ ಅವರು, ರಾಜ್ಯ ಸರ್ಕಾರ ಮನೆ ಕೊಳ್ಳೆ ಹೊಡೆದ ನಂತರ ಬಾಗಿಲು ಹಾಕಲು ಹೊರಟಿದೆ, ಮಾಫಿಯಾಗಳ ಕೃತ್ಯವನ್ನು ತಡೆಯುವ ನೆಪದಲ್ಲಿ ಮರಳು ಹಾಗೂ ಗಣಿಗಾರಿಕೆಯ ನೀತಿಯನ್ನು ಕಠಿಣಗೊಳಿಸಲು ಹೊರಟಿದೆ ಎಂದು ಆರೋಪಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನ ಕಾರ್ಯದರ್ಶಿ ವಸಂತ ಆಚಾರ್ಯ ಅವರು, ಕರಾವಳಿ ಜಿಲ್ಲೆಗಳಿಗೆ ಈ ನೀತಿಯಿಂದ ರಿಯಾಯಿತಿ ನೀಡಲಾಗುವುದು ಎಂಬ ಸರ್ಕಾರದ ಹೇಳಿಕೆ ಬಂದಿದ್ದರೂ ಜಿಲ್ಲಾಡಳಿತದಿಂದ ಈ ಬಗ್ಗೆ ಸ್ಪಷ್ಟ ಕ್ರಮಗಳು ಜಾರಿಯಾಗಿಲ್ಲ ಎಂದರು. ಇಡೀ ಕರಾವಳಿ ಜಿಲ್ಲೆಯಲ್ಲಿ ಕಟ್ಟಡ ಬಗ್ಗೆ ನಿರ್ಮಾಣ ರಂಗ ಇಲ್ಲಿ ಸ್ಥಗಿತ ಅವನು ಕಟ್ಟಡ ಬಗ್ಗೆ ನಿರ್ಮಾಣ ರಂಗ ಕರಾವಳಿ ಜಿಲ್ಲೆದ ಕಾರ್ಮಿಕರಿಗೆ ಅದರ ಕುಟುಂಬ ನಿರ್ವಹಣೆಗೆ ಆಧಾರ ಸಂಪಾದನೆ ಇನಿ ಪ್ರಕೃತಿ ವಿಕೋಪದಾಗಿ. ಪ್ರತಿಭಟನೆಯಲ್ಲಿ ಸುನಿಲ್ ಕುಮಾರ್ ಬಜಾಲ್, ಅಶೋಕ್ ಉಳ್ಳಾಲ್ ಸೇರಿದಂತೆ ಸಿಪಿಐ ಮುಖಂಡರು ಭಾಗವಹಿಸಿದರು. ಬೋಳಾರದ ಶಿವಾಜಿ ಫಿಸಿಕಲ್ ಕಲ್ಚರಲ್ ಇನ್ಸ್ಟಿಟ್ಯೂಟ್ನ ಕುಸ್ತಿ ಸ್ಪರ್ಧೆಯ ಅಖಾಡದಲ್ಲಿ ನಡೆದ ಹಣಾಹಣಿಯ ಒಂದಷ್ಟು ದೃಶ್ಯಗಳು ನಿಮಗಾಗಿ ಇಲ್ಲಿದೆ. ಪ್ರಮೋದ್ ಹಾಗೂ ಈಗ ಸಿದ್ದರಾಗಬೇಕು ಕೃಷ್ಣ ಡಿ ವಿ ದಡ್ಡಲ್ಕಾಡ್ ಹಾಗೂ ಕಾರ್ತಿಕ್ ಶಿವಾಜಿ ಫಿಸಿಕಲ್. ಡಿವಿಎಚ್ ಕೃಷ್ಣ ನೋಡಿ, ನಾವು ಹೆಸರು ಹೇಳಿದ ತಕ್ಷಣ ಕೈ ಎತ್ಬೇಕು, ನಮಗೆ ಗೊತ್ತಾಗುತ್ತೆ ಹಿಂಗೆ ಬಂದಿದ್ದೀರಾ ಇಲ್ವ ಅಂತ. ಬಂದಿಲ್ವಾ? ಕಾರ್ತಿಕ್ ಶಿವಾಜಿ ಫಿಸಿಕಲ್ ಬೋಳಾರ್. ಕೃಷ್ಣನ ಕೈ ಎತ್ತು. ಕಾರ್ತಿಕ್ ಯಾರು ಶಿವಾಜಿ ಫಿಸಿಕಲ್? ಪ್ರೀತಮ್ ಐ ಮೀನ್ ವಿ ಬಿ ವೆಂಕಟೇಶ್ ಹಾಗೂ ವಿತೇಶ್ ಐ ಮೀನ್ ನೇಚಲ್ ಹೊಸಬೆಟ್ಟು. ಇಲ್ಲಿಗೆ ಇಂದಿನ ನಮನಾಡು ವಾರ್ತೆಗಳು ಮುಕ್ತಾಯವಾಯಿತು. ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ್ತೆಯೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.